ಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನಮಃಾಂತ ಭಗವಂತನ ಆರಾಧನೆ ಆಗಬೇಕು ಆಚಾರ್ಯರ ಭಾಷ್ಯದಗೆರೆ ಕರ್ಮ ಸಿದ್ಧಾಂತದ ತಕ್ಷಣ ನೆನಪಾಗುವಂಥದ್ದು ಹೇಳೇಬೇಕಾದ್ದು ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ ಅಂದರು ಇಲ್ಲಿ ಒಂದೊಂದಕ್ಕೂ ಒತ್ತು ಇದೆ ಸ್ವವಿಹಿತ ವೃತ್ತಿಯ ಆರಾಧನ ಭಗವದಾರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪಿ ಅಧರ್ಮ ಅಂತ ಬಹಳ ಸ್ಪಷ್ಟವಾಗಿ ಒಂದೊಂದು ಗೆರೆಯ ಮೇಲೆಯೂ ಪೂರವಾದ ಒಂದೊಂದು ಶಬ್ದದ ಮೇಲೆಯೂ ಪರಿಪೂರ್ಣವಾದ ಅರ್ಥ ಸ್ವಾರಸ್ಯವನ್ನು ಒಪ್ಪಿಕೊಂಡು ಆಚಾರ್ಯ ಕೊಟ್ಟರು ಆದ್ದರಿಂದ ನಿಮ್ಮ ಕೆಲಸ ಹೇಳಿದ ಕೆಲಸ ನೀವು ಮಾಡುವ ಮೂಲಕ ಅದನ್ನು ದೇವರಿಗೆ ಒಪ್ಪಿಸಿ ಅವನ ಆರಾಧನೆಗಾಗಿ ನಿಮ್ಮ ವೃತ್ತಿ ಇರಬೇಕು ಬಹಳ ಸುಂದರವಾದ ಸುಲಭವಾದ ಒಂದು ಸಂಗತಿ ಕೇಳಿದರೆ ಮನುಷ್ಯ ಅಂದರೆ ತಿನ್ನುತ್ತಾನೆ ಕುಡಿಯುತ್ತಾನೆ ಅಶನಪಾನ ಚುತ್ಪಿಪಾಸೆ ಎನ್ನುವುದು ಅವನ ದೋಷ ಹಸಿವು ಬಾಯಾರಿಕೆ ಎನ್ನುವ ದೋಷ ಅದಕ್ಕೆ ಪೂರ್ಣವಾದದ್ದು ಅಶನಪಾನ ಅಂತ ಅದು ಎಷ್ಟೇ ಹೊತ್ತಿರಲಿ ಎಲ್ಲಿಯೇ ಇರಲಿ ಹೇಗೆಯೇ ಇರಲಿ ಯಾವುದೇ ಇರಲಿ ಹೇಳಲಿಕ್ಕೆ ಬರುವುದಿಲ್ಲ ಅಷ್ಟು ರಿಯಾಯಿತಿ ಕೊಡ್ತೇವೆ ಕೊನೆಯ ಹಂತದಲ್ಲಿ ಏನು ಹೇಳ್ತೇವೆ ಅದು ದೇವರ ಪ್ರಸಾದವಾಗಿರಲಿ ಅಂತೆ ಅದು ಕೃಷ್ಣನ ಸಿದ್ಧಾಂತ ಸ್ವಕರ್ಮಣ ತಮ್ಮ ಅಭ್ಯರ್ಚ್ಯ ನೀನೇನು ಮಾಡ್ತೀಯೋ ಅದು ದೇವರ ಪೂಜೆಗಾಗಿ ಬಂದಿದ್ದಾಗ ಅದು ಆಗತ್ತೆ ಅದು ನೀನು ತಿನ್ನುವ ಪದಾರ್ಥವನ್ನು ದೇವರಿಗೆ ಒಪ್ಪಿಸಿ ನೀನು ಉಪಯೋಗಿಸಿಕೊಳ್ಳುವಂತೆ ಬರಬೇಕು ಅದನ್ನು ಸ್ವಕರ್ಮಣ ತಮ್ಮ ಅಭ್ಯರ್ಚ್ಯ ನಿನ್ನ ಕರ್ಮ ಪ್ರವೃತ್ತಿಯಲ್ಲಿ ಏನೆಲ್ಲ ಸೇರಿಕೊಳ್ತೇವೆಯೋ ಅದೆಲ್ಲ ದೇವರ ಆರಾಧನೆಯಲ್ಲಿ ಬಂದಿರಬೇಕು ಆರಾಧನೆಗಾಗಿ ಬಂದಿರಬೇಕು ಆರಾಧನೆಯನ್ನು ಕೊಳಗೊಳ್ಳುವಂತೆ ಇರಬೇಕು ಅದು ಅವಸಾನ ಪ್ರಾರಂಭ ಹಾಗೆ ಆದ್ದರಿಂದ ಪ್ರತಿಯೊಬ್ಬರ ಭಗವಂತನ ಆರಾಧನೆ ಪದ್ಧತಿಯನ್ನು ಹೇಳುವಾಗ ಸೂತ್ರಭಾಷ್ಯಕ್ಕೆ ಬಂದಾಗ ಆಚಾರ್ಯರು ಅಗ್ನೌ ಕ್ರಿಯಾವತಾಂಚೈವ ಯೋಗಿ ನಾಂ ಹೃದಯೇ ಹರಿಹಿ ಪ್ರತಿಮಾಸು ಅಪ್ರಬುದ್ಧಂ ಸರ್ವತ್ರ ವಿದಿತಾತ್ಮನಾಂ ಅಂತ ಇದರ ಅರ್ಥ ಬಹಳ ಸುಲಭ ಅಗ್ನಿಯನ್ನು ಸಂಪಾದನೆ ಮಾಡಿಕೊಂಡು ದಿನನಿತ್ಯದನ್ನು ಕಾಪಿಟ್ಟುಕೊಂಡು ಯೋಗ್ಯ ರೀತಿಯಲ್ಲಿ ಅದಕ್ಕೆ ಬೇಕಾಗಿರತಕ್ಕ ದನದ ಸಾಕಣೆಯಿಂದ ಕೊಡುವ ಆಹುತಿಗಳಿಂದ ಅಗ್ನಿಹೋತ್ರಾದಿಗಳನ್ನು ಮಾಡಿಕೊಂಡು ಬಂದು ದರ್ಶೇಷ್ಠಿ ಮಾಸ ಯಾಗಗಳಲ್ಲಿ ಅನವರತವಾಗಿ ನಿಂತು ಅಗ್ನಿಹೋತ್ರಾದಿಗಳ ಸಂಪತ್ತಿಯಲ್ಲಿ ಅವನು ವಾಜಪೇಯದವರೆಗೂ ಇನ್ನಿತರ ಆಪ್ತೋರ್ಯಾಮದವರೆಗೂ ಹೋಗುವಂಥದ್ದು ಅಗ್ನೌ ಕ್ರಿಯಾವತಾಂಚೈವ ಅಗ್ನಿಮುಖದಾರಾಧನೆ ಇದು ಕಾಣುವುದಿಲ್ಲ ಬಹುತ್ರ ಯೋಗಿನ ಮೃದಯೇ ಹರಿಹಿ ಇನ್ನು ಹೇಳುತ್ತಾರೆ ಹಾಗಾದರೆ ನಮ್ಮ ದೇವರಿಗೆ ಪ್ರೀತಿಯಾಗುವಂತೆ ನಮ್ಮ ಕೆಲಸ ಎಲ್ಲ ಹೇಗೆ ಕೇಳಿದರೆ ದೇವರು ಒಳಗೆ ಇದ್ದಾನೆ ಹೃದಯದಲ್ಲಿ ಯೋಚನೆ ಮಾಡಿಕೊಳ್ಳುತ್ತೇನೆ ಅಂತ ಅವರು ಹೇಳುತ್ತಾರೆ ನೀನು ಯೋಗಿಯಾ ಅಂತ ಕೇಳಿತು ಯೋಗಿನ ಹೃದಯೇ ಹರಿ ಹೃದಯದಲ್ಲಿ ಭಗವಂತನನ್ನು ಕಾಣುವ ಯೋಗ್ಯತೆಯನ್ನು ಪಡೆಯುವ ಯೋಗಿ ನೀನಾಗಿದ್ದಲ್ಲಿ ಸಹಜವಾಗಿ ಹೌದು ನಾನು ಯೋಗಿ ಹೇಳಿಕೊಳ್ಳಬಲ್ಲೆ ಹೇಳಿಕೊಳ್ಳಬಹುದು ಆದರೆ ಯೋಗಿಗಳ ಲಕ್ಷಣದಲ್ಲಿ ಅಶನಪಾನದ ಗಲಾಟೆಯೇ ಇಲ್ಲ ಅವನಿಗೂಟವೇ ಬೇಡ ಅವನಿಗೆ ನಿದ್ದೆಯೇ ಬೇಡ ಅವನಿಗೆ ವ್ಯವಹಾರವೇ ಬೇಡ ಅವನಿಗೆ ಪ್ರಪಂಚವೇ ಬೇಡ ಆದರೆ ನಾವು ಹೇಳುವುದು ಸುಲಭ ನಾವೆಲ್ಲ ಯೋಗಿಗಳು ಆದ್ದರಿಂದ ನಮಗೆ ಹೃದಯದಲ್ಲಿಯೇ ದೇವರಿದ್ದಾನೆ ಪೂಜೆ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿಕೊಂಡರೆ ಅದು ಸುಲಭ ಸಾಧ್ಯ ಇಲ್ಲ ಆದ್ದರಿಂದ ಬಿಡಿ ಪೂರ್ವಾರ್ಧ ಪ್ರತಿಮಾ ಸ್ವಪ್ರಬುದ್ಧ ಸರ್ವತ್ರ ಸರ್ವತ್ರ ವಿದಿತಾತ್ಮನಾಮ್ ಉತ್ತರಾರ್ಧದಲ್ಲಿ ಇನ್ನೊಂದು ಮುಖ ತೋರಿಸ್ತಾರೆ ಎಲ್ಲ ಕಡೆಯಲ್ಲಿಯೂ ನನಗೆ ದೇವರೇ ಕಾಣುತ್ತಾರೆ ನಾನು ಯಾಕೆ ದೇವರ ಗುಡಿಗೆ ದೇವರ ಪ್ರತಿಮೆಗೆ ಅಡ್ಡ ಬೀಳಬೇಕು ದೇವರನ್ನು ಹುಡುಕಬೇಕು ಅಂತಾನೆ ಇದು ಸಾಧ್ಯವೇ ನಮ್ಮ ಮನೆಯಲ್ಲಿದ್ದ ತಂದೆ ತಾಯಿಗಳಲ್ಲೇ ನಮಗೆ ದೇವರು ಕಾಣುವುದಿಲ್ಲ ಅಂದಾಗ ಅವುಗಳನ್ನು ದೆವ್ವಗಂತಿಗೆ ನಾವು ನೋಡ್ತಾ ಇದ್ದಾಗ ನಮಗೆ ಸರ್ವತ್ರ ಎಲ್ಲಿ ಕಾಣ್ತಾನೆ ದೇವರು ಇನ್ನು ಉಳಿದದ್ದು ಒಂದೇ ನಮಗೆ ಚಾಯ್ಸ್ ಪ್ರತಿಮಾಸು ಅಂತ ನಾವು ಪ್ರಬುದ್ಧರು ಅಲ್ಲ ಆಚೆ ಬುದ್ಧರು ಅಲ್ಲ ಈಚೆ ಪ್ರಬುದ್ಧರು ಅಲ್ಲ ನಾವು ಬುದ್ಧರಾಗಲಿಲ್ಲ ನಮಗೆ ಆಲದ ಮರದ ಎತ್ತರ ಸಿಗಲಿಲ್ಲ ಹಾಗಾಗಿ ಪ್ರಬುದ್ಧರೂ ಅಲ್ಲ ನಾವು ಪರಮಾತ್ಮನಡೆಗೆ ಎಚ್ಚರುಗೊಂಡಿಲ್ಲ ಪ್ರಬುದ್ಧರಾಗಲಿಕ್ಕೆ ಆದರೆ ನಮಗೆ ಆಗಬೇಕಾದ್ದು ವಾಸ್ತವವಾಗಿ ಅಪ್ರಬುದ್ಧತನ ಇದ್ದದರಿಂದ ಪ್ರತಿಮೆಗಳ ಮಾಧ್ಯಮದಲ್ಲಿ ಆರಾಧನೆ ಮುಖ್ಯವಾಗಿ ಆಗಬೇಕಾ ಪ್ರತಿಮಾಸ್ ಕೃಷ್ಣ ಹೇಳ್ತಾನೆ ಸೂರ್ಯೋಗ್ನಿಹಿ ಬ್ರಾಹ್ಮಣಃ ಗಾವ ವೈಷ್ಣವ ಕಂ ಮರುತು ಜಲಂ ಭೂ ಆತ್ಮ ಸರ್ವಭೂತಾನಿ ಭದ್ರ ಪೂಜಾ ನನಗೆಲ್ಲ ಪ್ರತೀಕಗಳು ನೋಡಿ ಸೂರ್ಯ ಇದ್ದಾನೆ ಅಗ್ನಿ ಇದ್ದಾನೆ ಬ್ರಾಹ್ಮಣರು ಇದ್ದಾರೆ ವೈಷ್ಣವರಿದ್ದಾರೆ ಗೋಗಳಿದ್ದಾರೆ ಈ ಎಲ್ಲ ಪ್ರತಿಮೆಗಳಲ್ಲಿ ನನ್ನ ಪೂಜೆ ಮಾಡಿಕೊಂಡು ಬನ್ನಿ ಅಂದರು